ಎಲ್ಲ ಬರೆದ್ರು ಸದ್ಯಕ್ಕೆ ಅದ್ರ ಬಗ್ಗೆ ಅವ್ರು ಕೇರೆ ಅನ್ನೋಲ್ಲ ಅಂದರೆ ಮೊಂಡುತನ ಸರ್ಕಾರ ಅಂತಾರಲ್ಲ ಈಗ ಈ ಮೂಢ ಹಗರಣ ಎಲ್ಲ ಆದಮೇಲೆಯೂ ಸಹಿತ ಇವತ್ತು ಸಿದ್ದರಾಮಯ್ಯವ್ರು ನಿಜವಾಗಿ ನೈತಿಕ ಹೊತ್ತು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡ್ತಾ ಇಲ್ಲ ಅಂದರೆ ಮೊಂಡುತನ. ಅದಕ್ಕಾಗಿ ಈ ರೀತಿ ಮೊಂಡುತನದಿಂದ ಬೇಕಾಬಿಟ್ಟು ಏನು ಬೇಕಾದಾಗಲಿ ನಮ್ದು ಇದೊಂದು 5 ವರ್ಷ ಸರ್ಕಾರ ಇತ್ತು, ನಾವು ಏನು ಬೇಕಾದ್ರೂ ಮಾಡ್ತೀವಿ. ಅದರಲ್ಲಿ ಸಿದ್ದರಾಮಯ್ಯವ್ರಿಗೂ 5 ವರ್ಷ ನಮ್ಮ ಕೊನೆಯ ಪಿರಿಯಡ್ ಇದು, ಹೇಗಾದರೂ ಸರ್ಕಾರ ನಡೆಸ್ಕೊಂಡು ಹೋಗ್ತೀನಿ ಅನ್ನುವಂಥದ್ದು ಇದು ಮೊಂಡಾಡಿಗೆ ಬಂದುಬಿಟ್ಟಿದೆ. ಈ ಮತ್ತು ಯಾರು ಅವ್ರನ್ನ ಟೀಕಾ ಮಾಡ್ತಾರೆ ಅದಕ್ಕೆ ಈಗ ಈಗ ನೋಡಿ, ಮೊನ್ನೆ ಕುನ್ನಾ ಅವ್ರದ್ದು ರಿಪೋರ್ಟು, ಜಸ್ಟಿಸ್ ಕುನ್ನಾ ಆಯೋಗದ ರಿಪೋರ್ಟ್ ತೊಗೊಂಡ್ರು. ಅದು ಏನು ತಾತ್ಕಾಲಿಕ ರಿಪೋರ್ಟ್ ಇಂಟೀರಿಯಂ ಪೂರ್ಣ ಪ್ರಮಾಣದ ಅದು ಆಯೋಗದ ರಿಪೋರ್ಟ್ ಬಂದ್ಬಿಟ್ಟು ಯಾಕೆ ವೇಟ್ ಮಾಡೋಕೆ ತಯಾರಿಲ್ಲ? ಈಗ ಇಲೆಕ್ಷನ್ ಅದ, ಸಿದ್ದರಾಮಯ್ಯ ಮೇಲೆ ಮೂಢ ಹಗರಣ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಯಡಿಯೂರಪ್ಪನವ್ರನ್ನ, ಹಿರಿಯ ನಾಯಕರನ್ನ ಮತ್ತು ಶ್ರೀರಾಮುಲು ಅವ್ರನ್ನ ಫಿಕ್ಸ್ ಮಾಡೋ ಸಲುವಾಗಿ. ಹಾಗಾದ್ರೆ ನಿಮ್ಮ ಸರ್ಕಾರ ಬಂದು 1.5 ವರ್ಷ ಆಯ್ತಲ್ಲ, 1.5 ವರ್ಷ ಆಯ್ತು, ನಿಮ್ಗೆ ಯಾವುದೂ ಕಂಡಿಲ್ಲ. ಹಿಂದೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ ನಾನು, ಆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ ಇದ್ದೆ ನಾನು. ಅಲ್ಲಿನ ಚರ್ಚೆಯಾಗಿದೆ, ಚರ್ಚೆಯಾಗಿ ಅಲ್ಲಿ ಎಲ್ಲನೂ ಪಾರದರ್ಶಕವಾಗಿ ಎಲ್ಲವೂ ಖರೀದಿ ಆಗಿದೆ ಅಂತ ನಿರ್ಧಾರ ಆದಾಗೂ ಸಹಿತಕ್ಕೆ ಇವತ್ತು ಆ ಕುನ್ನಾ ಅನ್ನೋದೊಂದು ರಿಪೋರ್ಟ್ ತೊಗೊಂಡು ಅದು ಮಧ್ಯಂತರ ವರದಿ ತೆಗೆದುಕೊಂಡು ನಾವು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ ಅಂತೇಳಿ ಈ ರೀತಿಯಾದಂಥ ಒಂದು ಇದೆ ಇದಲ್ಲ ಪ್ರೊಸೆಸ್ಸು, ಇದನ್ನು ವಿರೋಧಿಗಳನ್ನು ಹಣಿಲಿಕ್ಕೆ ಇದೆಲ್ಲ ಪ್ರಯತ್ನ ನಡೀತದೆ.